ಇದ ನಂತರ ಬಂದಂಥ ದಿವಾನರು ವಿ ಪಿ ಮಾಧವರಾಯರು ವಿ ಪಿ ಮಾಧವರಾಯರು ಬಂದಾಗ ಒಂದು ತಮಾಷೆ ಆಗಿತ್ತು ಮಾಧವರಾಯರು ಹೇಗೆ ಬಂದರು ಅಂತ ಮಾಧವರಾಯರು ಬರುವಾಗ ಕೃಷ್ಣಮೂರ್ತಿಗಳ ನಂತರ ಬಂದಂಥವ್ರು ಇವರು ಆದರೆ ಅವರು ಕೂಡ ಕೃಷ್ಣಮೂರ್ತಿ ಆಗೋದಕ್ಕಿಂತ ಮೊದಲು ತಾವು ದಿವಾನಗಿರಿಗೆ ಪ್ರಯತ್ನ ಮಾಡಿದಂಥವ್ರು ತುಂಬ ಪ್ರಯತ್ನ ಮಾಡಿದಂಥವ್ರು ಆವು ತಾವು ರಂಗಾಚಾರ್ಯರ ಬಗ್ಗೆ ಹೇಳ್ದೆ ಬಂತು ನೋಡಿ ರಂಗಾಚಾರ್ಯರು ಬಟ್ಟೆ ಚೆನ್ನಾಗಿ ಹಾಕೋತಿರ್ಲಿಲ್ಲ ಅಂದ್ರೆ ನಾನೇನು ಮಾಧವರಾಯನೇ ಅಂದದ್ದು ಅಂದರೆ ಮಾಧವರಾಯರು ತಮ್ಮ ಬಟ್ಟೆ ಬಗ್ಗೆ ತಮ್ಮ ಆಕಾರದ ಬಗ್ಗೆ ತುಂಬ ಕಾಳಜಿ ಉಳ್ಳಂಥವ್ರು ಅದು ಹೊಂಬಣ್ಣ ಅವರು ಬರೀತಾರೆ ಎಷ್ಟು ಚಂದ್ರಿತ ಅಂದರೆ ವ್ಯಕ್ತಿ ಆಕಾರವು ಆತನಿಗಿರುವ ಸ್ವಭಾವ ಸಂಪತ್ತಿನ ಒಂದು ಮುಖ್ಯಾಂಶ ಮಾಧವರಾಯರು ವರ್ಣನೆ ಹೇಗಿದೆ ನೋಡಿ ಎತ್ತರವಾದ ಆಳು ಮೈ ಹೊಂಬಣ್ಣ ರೂಪವು ಗಂಭೀರವಾದದ್ದು ನೋಡುವವರಲ್ಲಿ ಗೌರವ ಬುದ್ಧಿಯನ್ನು ಉತ್ಪಾದನೆ ಮಾಡಬಲ್ಲದ್ದಾಗಿತ್ತು ಇದರ ಜೊತೆಗೆ ಉಡುಪಿನ ಆಡಂಬರ ನಿಲುವಂಗಿ ಸರಿಗೆಯ ಉತ್ತರಿಯ ಮೊದಲಾದ ಪೋಷಾಕಿನ ಡೌಲ್ ಇರುತ್ತಿತ್ತು ಮಾಧವರಾಯರ ಮಾತು ಧ್ವನಿಯೂ ಹಾಗೆ ದರ್ಪವಂತನ ಮಾತು ದರ್ಪವಂತನ ಧ್ವನಿ ಆತ ಮಾತನಾಡಿದರೆ ಯಾರೋ ಅಸಾಧಾರಣ ಪುರುಷ ಮಹಾಪ್ರಭಾವಶಾಲಿ ಮಾತನಾಡುತ್ತದೆ ಅನಿಸುತ್ತಿತ್ತು ಹೀಗೆ ವ್ಯಕ್ತಿ ಸಂಪತ್ತಿನಿಂದ ಬೆಳಗುತ್ತಿದ್ದುದು ಮಾಧವರಾಯರ ವ್ಯಕ್ತಿತ್ವ ಅಂತ ಬರೀತಾರೆ ಹಾಗೆ ಮಾಧವರಾಯರಿದ್ದವರು ಅವರು ಹೇಗೆ ಪ್ರಖ್ಯಾತರಾದರು ಅಂತ ಕೃಷ್ಣಮೂರ್ತಿಯವರಾಗಬೇಕಾದ್ರೆ ನಾನು ಚರ್ಚೆ ಮಾಡಿದಾಗ ಹೇಳಿದೆ ಕೃಷ್ಣಮೂರ್ತಿಗೆ ತೊಂದರೆ ಇತ್ತು ಎಲ್ಲಿ ಮಾಧವ್ರು ಆಗಿಬಿಡ್ತಾರೋ ಅಂಥೇಳಿ ಲಾರ್ಡ್ ಕರ್ಜನ್ ಅವರು ಹೋದರು ಅಂತ ಇವ್ರು ಹೇಗೆ ಪ್ರಖ್ಯಾತರಾದರು ಅಂತಂದರೆ ಮುಖ್ಯ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದವರು ವಿ ಪಿ ಮಾಧವರಾಯ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿ ಮೇಲೆ ಹೋಗಿ ಪೊಲೀಸ್ ಇನ್ಸ್ಪೆಕ್ಟರ್ ಜನರಲ್ ಆಗಿದ್ರಂತೆ ಪೊಲೀಸ್ ಇನ್ಸ್ಪೆಕ್ಟರ್ ಜನರಲ್ ಆದಾಗ ಆಗ ಪ್ಲೇಗ್ ಬಂತಂತೆ ದೇಶದಲ್ಲಿ ಮೊದಲನೇ ಸಲ ಪ್ಲೇಗ್ ಬಂತು ಪ್ಲೇಗ್ ಬಂದಾಗ ಸರ್ಕಾರದವ್ರು ಏನು ಮಾಡಿ ಇನಾಕ್ಯುಲೇಷನ್ ಮಾಡಿಸ್ಬೇಕು ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ಅಂತ ಶುರು ಮಾಡಿದರು ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ಅಂದಾಗ ಸರ್ಕಾರ ಅನೌನ್ಸ್ ಮಾಡ್ತೀವಿ ಎಲ್ಲರೂ ಕಂಪಲ್ಸರಿ ಮಾಡಿಸ್ಕೊಳ್ಬೇಕು ಖಂಡಿತ ಮಾಡಿಸ್ಕೋಬೇಕು ಅಂತ ಹೇಳಿದರು ಒಂದಿಷ್ಟು ಜನ ಮಾಡಿಸ್ಕೊಂಡ್ರು ತಮ್ಮ ಗಮನ ಇರಬೇಕು ಹಳೆ ಕಾಲದಲ್ಲಿ ವ್ಯಾಕ್ಸಿನೇಷನ್ ಸ್ವಲ್ಪ ಕಷ್ಟನೇ ಮಾಡಿದಷ್ಟು ತಪ್ಪ ಊದ್ಕೊಂಡ್ಬಿಡೋದು ಅದು ಮಾರ್ಕ್ ಬಿಡೋದು ಆಮೇಲೆ ಚುಚ್ಚಿದ ಮೇಲೆ ಅದು ಪ್ರಯೋಗ ಆಗುತ್ತೋ ಇಲ್ಲೋ ಗೊತ್ತಿಲ್ಲದೆ ಇರುವಾಗ ಅವ್ರನ್ನ ಸೆಗ್ರಿಗೇಟ್ ಮಾಡಿ ಬೇರೆ ಕಡೆ ಕೂಡಿಸ್ತಾ ಇದ್ರು ಎಲ್ಲರ ಜೊತೆ ಸೇರಿಸೋಲ್ಲ ಅವ್ರನ್ನ ಅಕಸ್ಮಾತ್ ಉಲ್ಬಣ ಆಗಿಬಿಟ್ರೆ ಅವ್ರಿಗೆ ಅದು ಬೇರೆ ಕೂಡಿಸೋದೊಂದು ಇತ್ತಂತೆ ಅದು ಮೈ ಕೈ ನೋವಾಗಿ ಕೈ ಊದ್ಕೊಂಡೆಲ್ಲ ಆಗ್ತಿತ್ತಲ್ಲ ಅದು ಜನ ಹೇಳಿದ್ರಂತೆ ಇದೇನೋ ಡೇಂಜರಸ್ ಇದೆ ಇದು ಇಂಜೆಕ್ಷನ್ನೇ ಬೇಡ ಪ್ಲೇಗಿನಕ್ಕಿಂತ ಕೆಟ್ಟದಿದ್ದು ಅಂತ ಪ್ರಚಾರ ಶುರು ಮಾಡಿದ್ರಂತೆ ಪ್ಲೇಗೆ ವಾಸಿ ಹೀಗಾಗಿ ಜನ ಇಂಜೆಕ್ಷನ್ ಇದ್ದಾಗ ಸರ್ಕಾರ ಮಾಡಿಸ್ಕೊಳ್ಳಿಂತ ಒತ್ತಾಯ ಮಾಡೋದು ಇವ್ರು ಬೇಡ ಅನ್ನೋದು ಬರೀತಾರೆ ಕೆಲವೊಂದು ಏರಿಯಾದಲ್ಲಿ ಗಂಜಾಮ್ ಮತ್ತು ಶ್ರೀರಂಗಪಟ್ಟಣ ಮೊದಲ ಕಡೆಗೆ ಪೈಲ್ವಾನ್ರನ್ನ ಜೆಟ್ಗಳನ್ನು ತಯಾರು ಮಾಡಿದ್ರಂತೆ ಜನ ಅದು ವಿರೋಧ ಮಾಡೋದಕ್ಕೆ ಇಂಜೆಕ್ಷನ್ ಮಾಡಿಸ್ಕೊಳ್ಳೋದು ಬೇಡ ಅಂತ ವಿರೋಧ ಮಾಡೋದಕ್ಕೆ ದೊಡ್ಡ ಗಲಾಟೆ ಆಯ್ತಂತೆ ದೊಡ್ಡ ಕಲಹ ಆಯಿತು ಆ ಕಲಹವನ್ನು ತುಂಬ ವಿಚಕ್ಷಣೆಯಿಂದ ಹತ್ತಿಕ್ಕಿದವರು ವಿ ಪಿ ಮಾಧವರಾಯರು ಅಂದರೆ ಹಿಡಿದು ಹಿಡಿದು ಇಂಜೆಕ್ಷನ್ ಮಾಡಿಸಿ ಕಳಿಸಿದ್ರು ಎಲ್ಲರಿಗೂ ಅದಕ್ಕೆ ಪ್ರಖ್ಯಾತರಾದರು ಅವರು ಅಂತ ಅದರಿಂದ ಹೆಸರು ಬಂತು ಮಹಾರಾಜರ ಗಮನ ಅವರ ಮೇಲೆ ಹೋಯಿತು ಅಂತ ಆದರೆ ಅವರು ಆಗ್ತಾರೆ ಅಂತ ವಿಶ್ವಾಸ ಇರಲಿಲ್ಲ ಪ್ರಯತ್ನ ಮಾಡಿದ್ರು ಕರ್ಜನ್ನ ಆಗೋ ಹೊತ್ತಿಗೆ ಕೃಷ್ಣಮೂರ್ತಿಗಳು ಹೋಗ್ತದೆ ಅಂತ ಅನ್ನೋ ಅದಾದಾಗ ಮಾಧವರಾಯರು ಯಾರೋ ಹೇಳಿದ್ರಂತೆ ನಿಮ್ಮ ಚಾನ್ಸ್ ಕಮ್ಮಿ ಆಯಿತು ಬೇರೆ ಕಡೆ ಎಲ್ಲಾದರೂ ನೋಡ್ಕೊಂಬಿಡಿ ಅಂದ್ರಂತೆ ಬೇರೆ ಕಡೆ ಹತ್ರ ಮಾಡ್ತಿರ್ಬೇಕಾದ್ರೆ ಅವರು ತಿರುವಾಂಕೂರಲ್ಲಿ ದಿವಾನ್ ಹುದ್ದೆ ಖಾಲಿ ಇತ್ತು ಅಲ್ಲಿಗೆ ಹೋದ್ರಂತೆ ಅವ್ರಿಗೇನು ಸಮಾಧಾನ ಅಂದರೆ ಕೃಷ್ಣಮೂರ್ತಿಯವರು ಮೈಸೂರಲ್ಲಿ ದಿವಾನರಾಗೋದಕ್ಕಿಂತ ಮೊದಲು ನಾ ತಿರುವಾಂಕೂರಲ್ಲಿ ದಿವಾನ ಆದ ಅಂತ ದಿವಾನರಾಗಿದ್ದರು ಅವರು ಆಮೇಲೆ ಕೃಷ್ಣಮೂರ್ತಿಗಳ ನಂತರ ಇಲ್ಲಿ ಬಂದರು ಅವ್ರು ಬಂದಾಗ ಏನಾಯಿತು ಅಂತ ಅವ್ರು ಬಂದಾಗ ಹೇಗಿತ್ತು ಮೊನ್ನೆ ಹೇಳಿದೆ ನಿನ್ನೆ ಹೇಳಿದೆ ನಾನು ಮೈಸೂರು ಫಾರ್ ಮೈಸೂರಿಯನ್ಸ್ ಒಂದು ಮೈಸೂರು ಫಾರ್ ಇಂಡಿಯನ್ಸ್ ಅಂತ ಅದೊಂದು ಅದು ಸ್ವಲ್ಪ ಜೋರಾಗಿ ಜಗಳ ಶುರು ಆಯಿತು ಈಗ ಬಂದಂಥವರು ಇವರು ಇವರು ಸ್ವಂತ ಸಂದರ್ಭ ಹೇಳ್ತಾರೆ ಎಷ್ಟು ದರ್ಪದಲ್ಲಿದ್ದರು ಜೋರಾಗಿದ್ದರು ಇವರು ಅಂತಂದರೆ ತಿರುವಾಂಕೂರ್ಲಿದ್ದಾಗ ಒಳ್ಳೆ ಕೆಲಸ ಮಾಡಿದ್ರು ಅನ್ನೋದನ್ನು ಡಿ ವಿ ಜಿ ಗುರುತಿಸ್ತಾರೆ ಒಂದು ಎರಡು ಮೂರು ಭಾಳ ಒಳ್ಳೆ ಕೆಲಸಗಳನ್ನ ದಿವಾನ್ ಮಾಧವರಾಯರು ರಾಯರು ಮಾಡಿದ್ದರು ತಿರುವಾಂಕೂರ್ಲಿದ್ದಾಗ ಅಂತ ಮೊಟ್ಟ ಮೊದಲನೇ ಕೆಲಸ ಅವ್ರು ಗುರುತಿಸೋದಂದರೆ ಆದಿಶಂಕರಾಚಾರ್ಯ ಜನ್ಮಸ್ಥಾನ ಸ್ಥಳವನ್ನು ಗುರುತಿಸಿದ್ದು ಅವರು ಮಾಡಿದ್ದು ಅವ್ನು ನೆನೆಸ್ಕೊಳ್ಬೇಕಾದಂಥ ಕೆಲಸ ಆವಾಗ ಕಾಲಿಡಿ ಏನಿದೆಯಲ್ಲ ಕಾಲಿಡಿ ತುಂಬ ಕ್ರಿಶ್ಚಿಯನ್ಸ್ ಇದ್ದರಂತೆ ಅಲ್ಲಿ ಇದ್ದಾಗ ಜಾಗ ಗೊತ್ತೇ ಇರಲಿಲ್ಲ ಯಾರಿಗೂ ಆದರೆ ಮಾಧವರಾಯರು ಹುಡುಕಿ ಜಾಗ ಗೊತ್ತು ಮಾಡಿ ಯಾವ ಜಾಗದಲ್ಲಿ ಶಂಕರಾಚಾರ್ಯ ಇದ್ದರು ಅನ್ನೋದನ್ನು ಕಂಡುಹಿಡಿದು ಅಲ್ಲಿ ಒಂದು ದೇವಸ್ಥಾನ ಮಾಡಿದರು ಅವರು ತಂದೆ ಇದ್ದ ದೇವಸ್ಥಾನದಲ್ಲೊಂದು ಮಾಡಿ ಅಲ್ಲಿ ಹಾಗೇ ಒಂದು ಶಾರದಾ ದೇವತಾಲಯವನ್ನು ಕೂಡ ಕಟ್ಟಿಸಿದರು ಕಟ್ಟಿಸಿ ಆ ಪೂರ್ಣಾ ನದಿ ದಂಡೆಯಲ್ಲಿ ಒಂದು ತಪಸ್ಸು ಮಾಡೋದಕ್ಕೆ ಅನುಕೂಲ ಆಗುವಂಥ ಜಾಗ ಮಾಡಿಸಿದ್ದು ಮಾಧವರಾಯರು ಅಂತ ಒಂದೊಳ್ಳೆ ಕೆಲಸ ಮಾಡಿದರು ಅಂತ ಆನಂತರ ಅಲ್ಲಿ ಕೂಡ ಇಲ್ಲಿ ಹೇಗೆ ಪ್ರಜಾಪ್ರತಿನಿಧಿ ಸಭೆ ಇತ್ತೋ ಹಾಗೆ ಅಲ್ಲಿಯೂ ಕಾರ್ಯಕ್ರಮ ಮಾಡಿದರು ಇದು ಒಳ್ಳೆ ಕೆಲಸಗಳನ್ನು ಅಲ್ಲಿ ಮಾಡಿದರು ಅಂತ ಮಾಡಿ ವಾಪಸ್ ಇಲ್ಲಿ ಬಂದಿರಲ್ಲ ಬಂದ ತಕ್ಷಣ ಮೊದಲು ಏನು ಮಾಡಿದರು ಅವರು ಅಂದರೆ ಎರಡು ಕೆಲಸ ಮಾಡಿದರು ಅಂತ ಅದೊಂದು ದೊಡ್ಡ ತೊಂದರೆ ಆಯಿತು ಅವರಿಗೆ ಅಂತ ಬಂದು ಯಾರು ಹೇಳಿದರೋ ಗೊತ್ತಿಲ್ಲ ಅವರಿಗೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಒಂದು ಮಾಡಿದರು ಈ ಪ್ರಜಾಪ್ರತಿನಿಧಿ ಸಭೆ ಮೇಲೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಏನು ತೀರ್ಮಾನ ಆಗಬೇಕಾದ್ರೂ ಅಲ್ಲಿ ಆಗಬೇಕು ಅಂಥೇಳಿ ಅದರ ಮೂಲಕ ಎರಡು ಕೆಲಸಗಳನ್ನು ಮಾಧವರಾಯರು ಮಾಡಿಸಿದರು ಅದರಿಂದ ಜನಾಭಿಪ್ರಾಯ ಕಮ್ಮಿ ಆಯಿತು ಅವ್ರ ಬಗ್ಗೆ ಅಂತ ಹೇಳ್ತಾರೆ ಮೊದಲನೇದೇನಪ್ಪ ಅಂತಂದರೆ ಈ ವೃತ್ತಪತ್ರಿಕಾ ವಾಗ್ಬಂಧನ ಅಂತ ಅದಕ್ಕೆ ಹೇಳ್ತಾರೆ ಮೈಸೂರು ನ್ಯೂಸ್ ಪೇಪರ್ಸ್ ರೆಗ್ಯುಲೇಷನ್ ಆ್ಯಕ್ಟ್ ಆಫ್ ನೈನ್ಟೀನ್ ನಾಟ್ ಏಯ್ಟ್ ಅಂತ ಅಂದರೆ ವೃತ್ತಪತ್ರಿಕೆಯವರು ಏನು ಬೇಕಾದರೂ ಬರೆಯೋ ಹಾಗಿಲ್ಲ ಅವ್ರು ಬರೆದದ್ದನ್ನು ಲೆಜಿಸ್ಲೇಟಿವ್ ಕೌನ್ಸಿಲಿಗೆ ಅದನ್ನು ಹಾಕೋ ಅಧಿಕಾರ ಉಂಟು ಅಂತ ಅಂದರೆ ವೃತ್ತಪತ್ರಿಕೆಯ ಆ ಸ್ವಾತಂತ್ರ್ಯವನ್ನು ಕಸ್ಕೊಂಡಂಗಾಯಿತು ಇನ್ನೊಂದು ಕೆಲಸ ಅದು ಯಾರು ಹೇಳಿದರೂ ಗೊತ್ತಿಲ್ಲ ಜನೋಪಕಾರಿ ದೊಡ್ಡಣ್ಣ ಸಭಾ ಸಭಾಮಂದಿರ ಇತ್ತಲ್ಲ ಅದರ ಪ್ರಾಕಾರದ ಗೋಡೆಯನ್ನು ಒಡಿಸ್ ರಾತ್ರಿ ಮೊದಲು ದೊಡ್ಡಣ್ಣ ಶೆಟ್ಟ್ರಿಗೆ ಭಾಳ ದೊಡ್ಡ ಹೆಸರು ದೊಡ್ಡವರು ಜನ ಜನಕ್ಕೆ ಮೆಚ್ಚಿಕೊಳ್ಳುವಂಥ ಕೆಲಸ ಬೇಕಾದಷ್ಟು ಜನ ಮಾಡಿದ್ರು ಅವರು ಆದರೆ ಅವರು ಪ್ರಕಾರದ ಗೋಡೆಯನ್ನು ಹೊಡೆದಾಗ ತುಂಬ ಕೋಲಾಹಲ ಆಗಿ ಜಗಳ ಶುರು ಆಗ್ಬಿಡ್ತು ಜನಕ್ಕೆ ಬೇಜಾರಾಯಿತು ಮಾಧವ್ರು ಮಾಡಿಸಿದ್ದು ಇದರ ಮಾತು ಬಂತು ತುಂಬ ಗಲಾಟೆ ಆಯಿತು ಯಾಕೆ ಮಾಡಿಸಿದ್ರು ಇದನ್ನು ಹಾಗೆ ಅಂತ ಯಾಕೆ ಮಾಡಿಸಿರ್ಬಹುದು ಅಂತ ಈ ಪತ್ರಿಕಾ ವಾಗ್ಬಂಧನ ಹಾಕಿದ ಮೇಲಂತೂ ಸಾಹಿತಿಗಳೆಲ್ಲ ಅದು ವಿರೋಧ ಮಾಡೋಕ್ಕೆ ಶುರು ಮಾಡಿದರು ಪತ್ರಿಕೆಗಳಲ್ಲಿ ಲೇಖನ ಬರೋಕ್ಕೆ ಶುರು ಆಯಿತು ದೊಡ್ಡ ದೊಡ್ಡ ಲೇಖನ ಬರೋಕ್ಕೆ ಶುರು ಆಯಿತು ಅದರಲ್ಲಿ ದೊಡ್ಡಣ್ಣ ಶೆಟ್ಟರ ವಕೀಲರಾಗಿದ್ದಂಥ ಡಿ ವೆಂಕಟರಾಮಯ್ಯನವರು ಭಾಳ ಮುಖ್ಯರು ಡಿ ವೆಂಕಟರಾಮಯ್ಯನವರ ಜೊತೆಗೆ ನಾವೆಲ್ಲ ಕೇಳಿದಂಥ ಭಾಳ ದೊಡ್ಡದಂಥ ವೆಂಕಟಕೃಷ್ಣಯ್ಯನವರು ಅವ್ರ ಜೊತೆಗಿದ್ರು ಅವರಿಬ್ಬರು ದಿನ ಪತ್ರಿಕೆಯಲ್ಲಿ ಲೇಖನ ಬರೆಯೋಕ್ಕೆ ಶುರು ಮಾಡಿದರು ಪತ್ರಿಕೆ ಮೇಲೆ ಈ ದಿಗ್ಬಂಧನ ಹೇರಿದ್ದಾರೆ ಸ್ವಾತಂತ್ರ್ಯ ಕಿತ್ಕೊಂಡಂಗೆ ಆಯಿತು ಅಂತದೊಂದು ಯಾಕಿದಾಯಿತು ಅನ್ನೋದನ್ನು ಡಿ ವಿ ಜಿ ಸೂಕ್ಷ್ಮವಾಗಿ ಪರಿಚಯ ಮಾಡ್ತಾರೆ ಯಾಕೆ ಅಂದರೆ ಈ ಪತ್ರಿಕಾ ವಾಗ್ಬಂಧನ ಹಾಕಿದ ತಕ್ಷಣ ಪತ್ರ ಬರೆಯೋಕ್ಕೆ ಶುರು ಮಾಡಿದ್ರಲ್ಲ ಬೇರೆ ಬೇರೆ ಜನ ಪತ್ರಿಕೆಗೆ ಲೇಖನ ಬರೆಯೋಕ್ಕೆ ಶುರು ಮಾಡಿದರು ಅದರ ಮುಖ್ಯವಾಗಿದ್ದವರು ಈ ವೆಂಕಟಕೃಷ್ಣಯ್ಯನವರು ಹಾಗೂ ವೆಂಕಟರಾಮಯ್ಯನವರು ವೆಂಕಟರಾಮಯ್ಯನವರು ಬರೆದ ಮೇಲೆ ಇಷ್ಟೆಲ್ಲ ಆರ್ಟಿಕಲ್ ಬರೆಯೋಕ್ಕೆ ಶುರು ಮಾಡಿದ್ರೆ ಜನಕ್ಕೆ ಇನ್ನೊಂದಿದೆ ನೋಡಿ ಗಮನಿಸಬೇಕು ಒಂದೇ ವಿಷಯ ಪೇಪರಲ್ಲಿ ದಿನ ಬರೋಕ್ಕೆ ಶುರು ಆದರೆ ಕುತೂಹಲ ಕೆರಳಿಸ್ಬಿಡುತ್ತೆ ಜನಕ್ಕೆ ಒಂಥರ ಸೀರಿಯಲ್ ಆದಂಗೆ ಆಗ್ಬಿಡುತ್ತೆ ತಾವು ನೋಡಿರಬೇಕು ಯಾವುದೋ ಒಂದು ಸಣ್ಣ ವಿಷಯನ ವೃತ್ತಪತ್ರಿಕೆ ದೊಡ್ಡದಾಗಿ ಹೆಡ್ಲೈನ ಕೊಟ್ಬಿಟ್ರೆ ಏನೋ ಅನಾಹುತ ಆಯಿತು ಅನಿಸ್ಬಿಡುತ್ತೆ ಒಂದು ಸಲ ಹೇಳ್ತಾ ಇದ್ದೆ ಭಾರಿ ಮಳೆ ಮಳೆಯಿಂದಾಗಿ ಭಾರಿ ತೊಂದರೆ ಆಯಿತು ಜಯನಗರದಲ್ಲಿ ಅಂತ ಬರುತ್ತೆ ನಮ್ಗೆ ರಾಜನಗರದಲ್ಲಿ ಮಳೆ ಆದದ್ದೇ ಗೊತ್ತಿಲ್ಲ ಆದರೆ ಪೇಪರ್ ಹೆಡ್ಲೈನ್ ಬಂದರೆ ಊರಿಂದ ಫೋನ್ ಮಾಡ್ತಾರೆ ಏನೋ ಭಾರಿ ಮಳೆ ಆಯಿತು ಅಂತ ಬೆಂಗಳೂರಲ್ಲಿ ನಿಮಗೇನು ತೊಂದರೆ ಆಗಿಲ್ಲ ತಾನೇ ಆದದ್ದೇ ಗೊತ್ತಿಲ್ಲ ನಮಗೆ ಇಲ್ಲಿ ಅಂದರೆ ವೃತ್ತಪತ್ರಿಕೆಗೆ ಆ ಶಕ್ತಿ ಇದೆ ಹಾಗೆ ದಿನ ದಿನಾಲೂ ಲೇಖನ ಬರೋಕ್ಕೆ ಶುರು ಆಯಿತು ಇವ್ರ ವಿರುದ್ಧ ಮಾಧವ್ ರಾರೇ ತುಂಬ ಕೋಪ ಬಂತು ವೆಂಕಟರಾಮಯ್ಯನವರು ಯಾರು ವಕೀಲರು ದೊಡ್ಡಣ್ಣ ಶೆಟ್ಟರ ವಕೀಲರು ಆದ್ದರಿಂದ ಆಗಲಿ ಅಂತ ಮಾಡಿಸಿರ್ಬೋದು ಅಂತ ಆ ಪ್ರಾಕಾರದ ಗೋಡೆ ಒಡೆದು ಹಾಕಿದರು ಅಂತ ಈ ಹೊತ್ತಿಗೆ ಈ ಚಳವಳಿ ಶುರು ಆದಾಗ ಎಲ್ಲಿ ಹೋಯಿತು ಅಂದರೆ ಮಹಾರಾಜರ ತನಕ ತಕರಾರು ಹೋಯ್ತಂತೆ ನೋಡಿ ದೊಡ್ಡಣ್ಣ ಶೆಟ್ಟರದ ಪ್ರಾಕಾರದ ಗೋಡೆ ಒಡೆದು ಹಾಕಿದರು ಸರಿ ಆಗಲಿಲ್ಲ ಅಂತ ಅವ್ರು ಹೇಳ್ತಾರೆ ಮೊಟ್ಟ ಮೊದಲನೇ ಬಾರಿಗೆ ಮಹಾರಾಜರು ಗುಪ್ತವಾಗಿ ಯಾರಿಗೂ ಗೊತ್ತಿಲ್ಲದಂತೆ ಕಾರ್ನಲ್ಲಿ ಬಂದು ಗೋಡೆ ಒಡೆದನ್ನು ನೋಡ್ಕೊಂಡು ಹೋದ್ರಂತೆ ನೋಡ್ಕೊಂಡು ಹೋಗಿ ಏನು ಮಾಡಿದರು ಅಂತ ಭಾಳ ಚೆನ್ನಾಗಿರೋ ಮಾತು ಅವ್ರ ಮಾತ ಕೇಳಬೇಕಿದ್ದಾನ ಈ ಎಲ್ಲ ಚಳವಳಿಗಳ ಫಲಿತಾಂಶವು ಮಾಧವರಾಯರಿಗೆ ಅವರ ಕಾಲಾವಧಿ ಮುಗಿದೊಡನೆ ತಾಂಬೂಲ ಕೊಡುವಂಥ ಆದದ್ದು ರಿನ್ಯೂಯಲ್ ಆಫ್ ಕಾಂಟ್ರಾಕ್ಟ್ ಇಲ್ಲ ಅವರು ಮುಗಿದ ತಕ್ಷಣ ತಾಂಬೂಲ ಕೊಡಿಸ್ಬಿಟ್ರು ಅಂತ ಅದು ಹೇಳ್ತಾರೆ ಈ ಸಂಗತಿ ನಡೆದದ್ದು ಆ ಸರ್ಕಾರದ ಕಾಲದಲ್ಲಿ ಆಗಿನ ಮಂತ್ರಿಗಳ ಪದವಿ ನಿರ್ಭಯವಾದದ್ದಾಗಿರಲಿಲ್ಲ ಎಂಬುದು ಈ ಪ್ರಕರಣದಿಂದ ಸ್ಪಷ್ಟವಾಗುತ್ತದೆ ಎವ್ರಿ ಮಿನಿಸ್ಟರ್ ವಾಸ್ ಅಕೌಂಟೆಬಲ್ ಫಾರ್ ವಾಟ್ ಈ ಡಿಡ್ ಅನ್ನೋದು ಭಾಳ ಮುಖ್ಯ ಆಗ್ತದೆ ಅಂತ ಹೀಗೆ ಅವ್ರು ಹೇಳ್ತಾರೆ ಯಾವ ಮಟ್ಟಕ್ಕೆ ಹೋದರು ಮಾಧವರಾಯರು ಅಂದರೆ ರಾಜಕೀಯದಲ್ಲಿ ಮಾಧವರಾಯರು ಪ್ರಥಮ ಶ್ರೇಣಿಗೆ ಹತ್ತಲಾರದೆ ಹೋದರೂ ಮೈಸೂರಿನ ಜನಸಾಮಾನ್ಯರಲ್ಲಿ ಉದಾರಿಗಳೆಂದು ಜನಹಿತಕರ್ತರೆಂದು ಮನ್ನಣೆ ಪಡೆದಿದ್ದರು ನೋಡಿ ಅದು ಬ್ಯಾಲೆನ್ಸಿಂಗ್ ಆಗಿದೆ ಅವರು ಗ್ರೇಡ್ ಒನ್ ಆಗಲಿಕ್ಕಿಲ್ಲ ಆದರೆ ಒಳ್ಳೆಯವರು ಅಂತ ಹೆಸರನ್ನು ಪಡೆದಿದ್ದರು ಅಂತ ಹೇಳ್ತಾರೆ ಆಹತ್ತಿ ಒಂದು ಘಟನೆ ಆದದ್ದು ಅವ್ರ ಔದಾರ್ಯ ಹೇಗಿತ್ತು ನೋಡೋಕೆ ದರ್ಪ ಕಾಣಿಸಿದ್ರು ಕೂಡ ತುಂಬ ಔದಾರ್ಯ ನಡ್ಕೋತಾ ಇದ್ರು ಅಂತ ಬರೀತಾರೆ ಒಂದು ಸಲ ಬೆಂಗಳೂರಲ್ಲಿ ವಿದ್ವಾನ್ ಬ್ರಹ್ಮಶ್ರೀ ಚಪ್ಪಲ್ಲಿ ವಿಶ್ವೇಶ್ವರ ಶಾಸ್ತ್ರಿಗಳವರು ಒಂದು ಸಲ ಅವ್ರು ಮನೆಗೆ ಹೋದ್ರಂತೆ ಮಾಧವರ ಮನೆಗೆ ಹೋಗಿಬಿಟ್ಟು ಆ ಸಂಸ್ಕೃತ ಪಂಡಿತರು ಸೆಂಟ್ರಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಂಥವರು ಅಲಂಕಾರ ವ್ಯಾಕರಣ ಶಾಸ್ತ್ರಗಳಲ್ಲಿ ಉದ್ದಾಮ ಪಂಡಿತರಾದಿದ್ದಂಥವ್ರು ಎಲ್ಲ ಅನುಕರಣೀಯರಾದಂಥ ಶಾಸ್ತ್ರಿಗಳವರು ಸಲ ಮಾಧವರ ಮನೆಗೆ ಹೋಗಿ ಆಚನೆ ಮಾಡೋಕ್ಕೆ ಹೋದ್ರಂತೆ ಅವ್ರು ಕೂಡಿಸ್ಕೊಂಡು ಏನು ಬೇಕು ಅಂತ ಕೇಳಿದ್ರಂತೆ ತೆಲುಗಿನಲ್ಲಿ ಮಾತನಾಡೀತು ಅಂತ ಬರೀತಾರೆ ಡಿ ವಿ ಜಿ ಆದರೆ ಬರೆದಿದ್ದು ಕನ್ನಡದಲ್ಲೇ ಬರೆದಿದ್ದಾರೆ ಶಾಸ್ತ್ರಗಳು ಏನು ಕೇಳಿಕೊಂಡ್ರು ಅಂದರೆ ಸ್ವಾಮಿ ನನಗೆ ಇಬ್ಬರು ಮಕ್ಕಳಿದ್ದಾರೆ ಬಹು ಬಹುವರ್ಷವಾಯಿತು ಮಕ್ಕಳಾದರೂ ಇನ್ನೂ ಸಂಪಾದನೆ ಮಾಡುವ ಸ್ಥಿತಿಗೆ ಬಂದಿಲ್ಲ ಇದರ ಜೊತೆಗೆ ಸಾಲದ ಹೊರೆಯನ್ನು ಹೊತ್ತುಕೊಂಡಿದ್ದೇನೆ ಸ್ವಂತ ಮನೆ ಮಾಡಿಕೊಳ್ಳಬೇಕು ಯೋಚನೆ ಬಂದು ನನ್ನ ಪ್ರಾರಬ್ಧ ಕರ್ಮದ ಋಣಬಾಧೆಗೆ ಸಿಕ್ಕು ಹಾಕಿಕೊಂಡಿದ್ದೇನೆ ಇದು ನನಗಿರುವ ಕಷ್ಟ ಇಬ್ಬರು ಮಕ್ಕಳಲ್ಲಿ ದೊಡ್ಡವನು ಪೂನಾದಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸಕ್ಕೆಂದು ಹೋಗಿ ಎಲ್ ಪರೀಕ್ಷೆ ಪಾಸ್ ಮಾಡಿ ಬಂದಿದ್ದಾನೆ ಅದು ನನ್ನ ಋಣಕ್ಕೆ ಕೊಂಚ ಕಾರಣ ಇಷ್ಟು ಹೇಳಿಕೊಂಡ್ರು ಆಗ ಮಾಧುರಾಯರು ಕೇಳಿದ್ರಂತೆ ಏನು ಮಾಡಿದರೆ ನಿಮಗೆ ಅನುಕೂಲವಾದೀತು ಏನು ಮಾಡಿದರೆ ಅನುಕೂಲ ಆದೀತು ಅಂತ ಕೇಳಿದ್ರಂತೆ ಶಾಸ್ತ್ರಿಗಳು ಹೇಳಿದ್ದೆ ಹೇಗೆ ಕೆಲಸವಿಲ್ಲದ ದೊಡ್ಡ ಹುಡುಗನಿಗೆ ಒಂದು ಸಂಬಳ ಕೆಲಸ ಮಾಡಿಕೊಟ್ಟರು ಸರಿ ಅಥವಾ ಎರಡನೇದವನು ಇನ್ನೂ ಏನೋ ಓದಬೇಕಂತೆ ಅವನಿಗೆ ಕಾಲಕ್ಷೇಪ ಅಂದರೆ ಸ್ಕಾಲರ್ಶಿಪ್ ಕೊಡಿಸಿದ್ರು ಸರಿ ಅಂತ ಕೇಳ್ಕೊಂಡ್ರಂತೆ ಮಾಧವರಾಯರು ಹೇಳಿದ ಎಷ್ಟು ಚೆನ್ನಾಗಿದೆ ನೋಡಿ ಮಾಧವರಾಯರು ಹೇಳಿದ್ರಂತೆ ಅಯ್ಯೋ ಶಾಸ್ತ್ರಿಗಳೇ ನಿಮಗೆ ಯಾಚನೆ ಮಾಡೋದಕ್ಕೂ ಬರೋದಿಲ್ಲಲ್ಲ ಹೀಗೇನೆ ಕೇಳೋದು ಅದೂ ಆಗಲಿ ಇದೂ ಆಗಲಿ ಎರಡೂ ಮಾಡಿಸೋಣ ಹೋಗಿ ಅಂದ್ರಂತೆ ಅಂದರೆ ಇದು ಗುಣಗ್ರಹಿತನ ಅಂತ ಹೇಳ್ತೇನೆ ಮಾಧವರಾಯ್ಲಿರು ಬರೋ ತಪ್ಪನ್ನು ಮಾತ್ರ ಹುಡುಕ್ಲಿಕ್ಕೆ ಹೋಗಲಿಲ್ಲ ಒಂದು ಒಳ್ಳೆಯದು ಮಾಡಿದ್ದೇನೆ ಹುಡುಕಿದ್ರು ಈ ಸಂದರ್ಭದಲ್ಲಿ ಒಂದು ಅದ್ಭುತ ಘಟನೆ ಆಗುತ್ತೆ ಡಿ ವಿ ಜಿ ಬರೀತಾರೆ ನನ್ನ ಜೀವನವನ್ನು ಪರಿವರ್ತಿಸುವಂಥ ಕೆಲಸ ಆ ಟೈಮಿಗೆ ಆಯಿತು ಅಂತ ಮಾಧವರಾಯರ ಕಾಲದಲ್ಲಿ ಆದಂಥದ್ದು ನನ್ನ ಜೀವನ ಪರಿಷ್ಕರಣೆ ಆಗೋಕೆ ಅವಕಾಶ ಆಯಿತು ಅಂತ ಏನಾಯ್ತಪ್ಪ ಅಂದರೆ ಸುಮಾರು ಸಾವಿರದ ಒಂಬೈನೂರ ಒಂಬತ್ತನೇ ಇಸ್ವಿಯಲ್ಲಿ ಎರಡು ಪ್ರಕಟಣೆಗಳು ಮಾಧವರಾಯರಿಗೆ ಪ್ರತಿಕೂಲವಾಗಿ ಹೊರಬಂದುವಂತೆ ಎರಡು ಪೇಪರ್ ಪ್ರಕಟಣೆಗಳು ಬಂದ್ಬಿಡ್ತು ಹೊರಗಡೆ ಏನಪ್ಪ ಅಂದರೆ ಅವು ಒಂದು ಬಹಿರಂಗ ಪತ್ರ ಎನ್ ಓಪನ್ ಲೆಟರ್ ಟು ಮಾಧವರಾವ್ ಅಂತ ಒಂದು ಪತ್ರ ಇನ್ನೊಂದು ಅದು ಅದು ಇಂಗ್ಲೀಷ್ನಲ್ಲಿ ಅದ್ರ ಕೆಳಗೆ ಬರೆದವರು ಯಾರು ಆ ಲೇಖನ ಬರೆದವರು ಯಾರು ಅಂತ ಇಲ್ಲ ಅದೊಂದು ಅನಾಮಧೇಯ ಪತ್ರ ಅದು ಕೆಳಗೆ ಬರೆದವ್ರು ಯಾರು ಅಂದರೆ ಹೊಸೂರು ಮರಿ ಅಂತ ಬರೆದಿತ್ತಂತೆ ಲೇಖನ ಬರೆದದ್ದು ಓಪನ್ ಲೆಟರ್ ಟು ಮಾಧವರಾವ್ ಅಂತ ಬರೆದವರು ಯಾರು ಲೇಖಕರು ಯಾರು ಹೊಸೂರು ಮರಿ ಅದರ ದೊಡ್ಡ ವಿಷಯವೇನೂ ಇರಲಿಲ್ಲ ಯಾವುದೋ ಜುಜುಬಿ ಪ್ರಸ್ತಾಪಗಳಿದ್ದವು ಆದರೆ ಅದನ್ನು ಪ್ರೌಢಶೈಲಿಯಲ್ಲಿ ಬರೆಯಬೇಕೆಂಬ ಉದ್ದೇಶ ಲೇಖಕನಿಗೆ ಇದ್ದಂತೆ ತೋರುತ್ತದೆ ಕೆಲವೊಂದು ಸಲ ಬರಿತೀವಿ ಸಣ್ಣ ವಿಷಯ ದೊಡ್ಡದಾಗಿ ಬರೆಯೋಕೆ ಹೋಗ್ತಾನೆ ಹಾಗೆ ಅನಿಸ್ತಿತ್ತು ಅಂತ ಡಿ ವಿ ಜಿ ಬರೀತಾರೆ ಇನ್ನೊಂದು ಕನ್ನಡದಲ್ಲಿ ಸಣ್ಣ ಕಥೆ ಮೊದಲೇ ಪ್ರಕಟಣೆ ಇದು ಓಪನ್ ಲೆಟರ್ ಟು ಮಾಧವರಾವ್ ಎರಡನೇದು ಸಣ್ಣ ಕಥೆ ಇದರ ಹೆಸರು ಪಿಶಾಚ ರೋದನ ಇದು ಬಹಳ ಇಂಪಾರ್ಟೆಂಟ್ ಘಟನೆ ನನಗನ್ಸಿ ಮಟ್ಟಿಗೆ ಭಾಳ ಒಳ್ಳೆಯ ಘಟನೆ ಇದು ರೋದನ ಇದರ ಉದ್ದೇಶ ಯಾರೋ ಹುದ್ದೆದಾರರ ವಿನೋದ ವಿಲಾಸಗಳನ್ನು ವರ್ಣಿಸುವ ನೆವದಲ್ಲಿ ಕೆಲ ಮಂದಿ ಅಂತರಂಗ ದೋಷಗಳನ್ನು ಎತ್ತಿ ಹಾಕುವುದಾಗಿತ್ತು ಅಧಿಕಾರದಲ್ಲಿದ್ದರಲ್ಲ ಓಶಾ ಮಾಧೋರಾರ್ದು ಬರ್ಬೋದಾಗಿತ್ತೆ ಅನ್ನೋದ್ರೊಳಗೆ ಯಾರ್ಯಾರು ಅಧಿಕಾರದಲ್ಲಿದ್ದರೂ ಅವ್ರ ಅವ್ರ ದೋಷಗಳನ್ನು ಎತ್ತಿ ತೋರಿಸುವಂಥದ್ದು ಅವರ ವಿಲಾಸಗಳನ್ನು ತೋರಿಸುವಂಥ ಒಂದು ಕತೆ ಅದನ್ನು ಮಾಡಿ ಬರೆದಿದ್ದು ಈ ಎರಡೂ ಪ್ರಕಟಣೆಗಳು ತಮಾಷೆ ಆದದ್ದು ಮದ್ರಾಸಿನಲ್ಲಿ ಕಾಂಗ್ರೆಸ್ ಅಧಿವೇಶನದ ಸಮಯದಲ್ಲಿ ಹತ್ತು ಹತ್ತು ಸಾವಿರ ಪ್ರತಿ ಹಂಚಲಾಗಿತ್ತು ಯಾವುದೋ ಒಂದು ನ್ಯೂಸ್ ಪೇಪರ್ಗೆ ಒಂದು ದಿವಸ ಬಂದು ಹೋದರೆ ಚಿಂತೆ ಇಲ್ಲ ಕಾಂಗ್ರೆಸ್ ಅಧಿವೇಶನದ ಹತ್ತು ಹತ್ತು ಸಾವಿರ ಕಾಪಿ ಪ್ರತಿಯೊಂದರದು ಕೊಡ್ತಾ ಹಚ್ಚಿಬಿಟ್ಟಿತೈತೆ ಇದನ್ನು ಪ್ರಕಟಿಸಿದ ಸಂಸ್ಥೆ ಮದ್ರಾಸಿನ ಯುನೈಟೆಡ್ ಇಂಡಿಯಾ ಆ್ಯಂಡ್ ಇಂಡಿಯನ್ ಸ್ಟೇಟ್ಸ್ ಎಂಬ ಇಂಗ್ಲೀಷ್ ವಾರಪತ್ರಿಕೆ ಈಗ ಬರುತ್ತದೆ ನನಗೆ ಸಂಕೋಚವನ್ನು ಉಂಟು ಮಾಡುವ ಸಂಗತಿ ಏನಪ್ಪ ಅಂದರೆ ಈ ಪ್ರಕಟಣೆಗಳ ಲೇಖಕರು ಯಾರು ಡಿ ವಿಜಿ ಪ್ರಶ್ನೆ ಕೇಳ್ತಾರೆ ಪ್ರಕಟಣೆ ಆದದ್ದು ನಿಜ ಲೇಖಕರು ಯಾರು ಆಗ ಡಿ ವಿ ವಯಸ್ಸು ಎಷ್ಟು ಅಂದರೆ ನಾನು ಸುಮಾರು ಇಪ್ಪತ್ತು ವರ್ಷ ವಯಸ್ಸಿನವನು ಡಿ ವಿಜಿಗೆ ಇಪ್ಪತ್ತು ವರ್ಷ ವಯಸ್ಸು ಒಂದು ದಿನ ಮಧ್ಯಾಹ್ನ ಇದನ್ನು ಗಮನಕ್ಕೆ ಭಾಳ ಚೆನ್ನಾಗಿರುವಂಥದ್ದು ಅವರೇ ಬರೆದಂಥದ್ದು ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ಕಣ್ಣಿ ಕಟ್ಟಿಬಿಡುತ್ತೆ ಅದು ಒಂದು ದಿನ ಮಧ್ಯಾಹ್ನ ಮೈಸೂರು ಸ್ಟ್ಯಾಂಡರ್ಡ್ ಪತ್ರಿಕೆಯ ಸಂಪಾದ ಸಂಪಾದಕರಾಗಿದ್ದ ಎಂ ಶ್ರೀನಿವಾಸ ಅಯ್ಯಂಗಾರರ ಅಣ್ಣಂದಿರು ಎಂ ಅಯ್ಯಂಗಾರರು ನನ್ನನ್ನು ಚಾಮರಾಜಪೇಟೆಯ ಮೊದಲನೇ ರಸ್ತೆಯಿಂದ ಹೊಸ ತರಗುಪೇಟೆಗೆ ಹೋಗುವ ಕಡೆಗೆ ಕಂಡರು ನೋಡಿಬಿಟ್ಟು ಕೊಂಚ ದೂರ ಮುಂದೆ ಹೋಗಿ ಇಲ್ಲಿ ಬಾ ಎಂದು ಕರೆದರು ಅಯ್ಯಂಗಾರರು ಅವರು ಹೇಗಿದ್ದರು ಅಂತ ಗೋಪಾಲ ಅಯ್ಯಂಗಾರರು ಆಕಾರದಲ್ಲಿ ಎತ್ತರ ದಪ್ಪನಾದ ಕನ್ನಡಕವನ್ನು ಧರಿಸಿದರು ಅವರು ಮೇಲು ಸಾಲಿನ ಹಲ್ಲು ಕೊಂಚ ಉಬ್ಬು ಕೈಯಲ್ಲಿ ಬಲವಾದ ಎತ್ತರವಾದ ದೊಣ್ಣೆ ಇತ್ತು ಕಲ್ಪನೆ ಎಷ್ಟು ಚೆನ್ನಾಗಿರುತ್ತೆ ದೊಣ್ಣೆ ಇತ್ತು ಅವರು ಪತ್ರಿಕಾವೃತ್ತಿಯಲ್ಲಿ ಹೆಸರು ಗಳಿಸಿದ್ದವರು ಪಳಗಿದ ಲೇಖನಿಯವರದು ನಡೆನುಡಿಗಳಲ್ಲಿ ನೇಮಿಷ್ಠರು ಅವರ ತಮ್ಮಂದಿರು ಶ್ರೀನಿವಾಸ ಅಯ್ಯಂಗಾರರು ಅವರಂತೆಯೇ ನೇಮಿಷ್ಠರಾಗಿದ್ದರು ಅವರು ಯಾವಾಗಲೂ ಸೌಮ್ಯದಿಂದ ಪ್ರಸನ್ನಚಿತ್ತರಾಗಿರುತ್ತಿದ್ದರು ಗೋಪಾಲಯ್ಯಂಗಾರರು ಕಟುವಾದಿಗಳು ಖಂಡಿತವಾದಿಗಳೆಂದು ನನಗಿದ್ದ ಪ್ರತೀತಿ ನಾನು ಅವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದೆ ಇದು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನು ಮುಂದೆ ಏನಾಯಿತು ಅವರು ನನ್ನನ್ನು ಕರೆದೊಡನೆ ಕೊಂಚ ದಿಗಿಲು ಬಿದ್ದು ಅವ್ರ ಹಿಂದೆ ನಡೆದೆ ಅವರು ಹೊಸ ತರಗುಪೇಟೆಯಲ್ಲಿ ಅಗರಂ ರಾಮರೆಡ್ಡಿ ಬಿಲ್ಡಿಂಗ್ಸ್ ಎಂದು ಕರೆಯುತ್ತಿದ್ದ ದೊಡ್ಡ ಕಟ್ಟಡದ ಪಶ್ಚಿಮ ಕಡೆಯ ಬಾಗಿಲಿಂದ ಒಳಹೊಕ್ಕರು ಮಾತಿಲ್ಲ ಕಥೆಯಿಲ್ಲ ಬಾಂದರು ಹೊರಟುಬಿಟ್ರು ಅವ್ರ ಹಿಂದೆ ಇವರು ಹೊರಟರು ಆ ಕಾಲದಲ್ಲಿ ಮೈಸೂರು ಸ್ಟ್ಯಾಂಡರ್ಡ್ ಅಚ್ಚಿನ ಕಾರ್ಖಾನೆ ಆ ಕಟ್ಟಡ ಕಟ್ಟಡದಲ್ಲಿತ್ತು ಸ್ಟ್ಯಾಂಡರ್ಡ್ ಪತ್ರಿಕೆಯು ನಡೆಗನ್ನಡಿ ಪತ್ರಿಕೆಯು ನಿಂತು ಹೋಗಿ ಸುಮಾರು ಒಂದು ವರ್ಷವಾಗಿತ್ತು ಅಚ್ಚಿನ ಕಾರ್ಖಾನೆ ಮಾತ್ರ ಕಟ್ಟಡದಲ್ಲಿ ನಡೆಯುತ್ತಿತ್ತು ಗೋಪಾಲಯ್ಯಂಗಾರರು ಅಲ್ಲಿಗೆ ಹೋದ ಹೊತ್ತಿನಲ್ಲಿ ಕಟ್ಟಡದ ಒಳಗಡೆ ಯಾರೂ ಇದ್ದಂತೆ ಕಾಣಲಿಲ್ಲ ಒಂದು ಸಸ್ಪೆನ್ಸ್ ಸ್ಟೋರಿ ಬರೆದಂಗೆ ಬರೀತಾರೆ ಕರ್ಕೊಂಡು ಹೋದರೂ ಹಿಂದೆ ಮುಂದೆ ಯಾರಿಲ್ಲ ಕಟ್ಟಡದಲ್ಲಿ ಬಹುಶಃ ಒಂದು ಭಾನುವಾರವಾಗಿದ್ದ ಕಾರಣದಿಂದಲೋ ಏನೋ ಕೆಲಸಗಾರರು ಒಬ್ಬರೂ ಇರಲಿಲ್ಲ ನಾನು ಕಟ್ಟಡದ ಒಳಹೊಕ್ಕ ಮೇಲೆ ಗೋಪಾಲಯ್ಯಂಗಾರರು ಹೊರಕದವನ್ನು ಮುಚ್ಚಿ ಮಹಡಿಯ ಮೇಲಕ್ಕೆ ಹತ್ತಿ ಹೋಗುತ್ತಾ ಇಲ್ಲಿ ಬಾ ಎಂದರು ನಾನು ಹೆದರಿ ಹೆದರಿ ಅವರನ್ನು ಹಿಂಬಾಲಿಸಿ ಹೋದೆ ನಾನು ಅಲ್ಲಿ ಕಾಲಿಟ್ಟು ಕೂಡಲೇ ಗೋಪಾಲಯ್ಯಂಗಾರು ನನ್ನ ಕಡೆ ತಿರುದು ತಿರುಗಿ ಹೇಳಿದರು ನೀನು ಮಾಡಿರೋದು ಮಹಾ ಅಪರಾಧ ಈ ಇಪ್ಪತ್ತು ವರ್ಷ ಹುಡುಗನ ಕರ್ಕೊಂಡು ಹೋಗಿ ಅಟ್ಟದ ಮೇಲೆ ಅದೂ ಅದು ದೂರ ಇಲ್ಲಿ ಬಾಗಿಲೆಲ್ಲ ಮೇಲೆ ನೀನು ಮಾಡಿರೋದು ಮಹಾ ಅಪರಾಧ ಓಪನ್ ಲೆಟರ್ ಟು ವಿ ಪಿ ಮಾಧವರಾವ್ ಪಿಶಾಚಿರೋಧನ ಎರಡೂ ಲೇಖನ ನಿನ್ನವು ತಾನೇ ಎರಡು ನೀನು ತಾನೆ ನೀನು ಇಂಥ ಕ್ಷುದ್ರ ಲೇಖನಕ್ಕಾಗಿ ಲೇಖನಿಯನ್ನು ಉಪಯೋಗಿಸಿರುವುದು ಅಕಾರ್್ಯ ಅದರಲ್ಲಿ ಎರಡು ತಪ್ಪುಗಳು ಸೇರಿಕೊಂಡಿವೆ ನೋಡಿ ಅವರು ಅನಲೈಸ್ ಮಾಡೋದು ತಪ್ಪು ಅಂತ ಅಷ್ಟೇ ಅಲ್ಲ ಎರಡು ತಪ್ಪು ಮೊದಲನೇದ್ದು ಅದರ ವಿಷಯ ಕ್ಷುದ್ರವಾದದ್ದು ಎಂಬುದು ಒಂದು ಕ್ಷುದ್ರ ವಿಷಯಕ್ಕೆ ಬರಿಬಾರದು ಲೇಖನಿ ಬರಿಬಾರದು ದೊಡ್ಡ ಆರ್ಟಿಕಲ್ ಬರೆಯೋ ಕಾರಣ ಇಲ್ಲ ಒಂದು ಎರಡನೇದ್ದು ಅದು ಬೇನಾಮಿಯಾಗಿದೆ ಎಂಬುದು ಹೆಸರಿಲ್ಲಲ್ಲ ಕೆಳಗಡೆ ಅದಕ್ಕಿಂತ ನಿನಗೆ ಅದರ ವಿಷಯದಲ್ಲಿ ಹೆಮ್ಮೆ ಏನೂ ಇಲ್ಲ ತಾನೆ ಇಂಥ ನಾಚಿಕೆಯಡಿನ ಕೆಲಸಕ್ಕೆ ಕೈಯಾಕೆ ಹಾಕಿದೆ ಆಮೇಲೆ ಅದನ್ನು ಮುಚ್ಚಿಡ ಹೊರಟದ್ದೇಕೆ ನಿನ್ನ ಬರವಣಿಗೆ ಯುಕ್ತವೆಂದು ನಿನಗೆ ತೋರಿದ್ದರೆ ನೀನು ಅದಕ್ಕೆ ನಿನ್ನ ಹೆಸರನ್ನು ಸಹಿ ಹಾಕಬೇಕಿತ್ತು ನಿನಗೆ ಸರಿ ಅನಿಸಿದರೆ ಹಸೇ ಬರಿಬೇಕಾಗಿತ್ತು ಅದಕ್ಕೆ ಮುಂದಿನ ಸಹ ಚೆನ್ನಾಗಿದೆ ಆಗ ನಾನು ನಿನಗೆ ವಿವೇಕವಿಲ್ಲದಿದ್ದರೂ ಧೈರ್ಯವಿದೆ ಎಂದು ಹೇಳುತ್ತಿದ್ದೆ ಲೇಖನ ಬರೆದದಕ್ಕಂತೂ ವಿವೇಕ ಇಲ್ಲ ಅಂತ ಗೊತ್ತಾಯಿತು ಧೈರ್ಯ ಆದರೂ ಇದೆ ಅಂತಿದೆ ಅದು ಇಲ್ಲ ಅನ್ಸದೆ ಅಂತ ಚೆನ್ನಾಗಿ ಬೈದರು ಹೀಗೆ ಬಾರಿಸಿಬಿಟ್ರು ನಾನು ಏನು ಜವಾಬು ಹೇಳಬೇಕೆಂದು ಯೋಚಿಸಿದ್ದಾಗ ಮತ್ತೆ ತಿರುಗಿ ಬಂದು ಹೇಳಿದರು ಇದು ನಿನ್ನ ಕೆಲಸವಲ್ಲ ಆ ಮುದುಕನ ಕೆಲಸ ಇವ್ರಿಗೆ ಅವ್ರ ಸಿಟ್ಟು ವೆಂಕಟರಾಮಯ್ಯ ಹೇಳಿರಬೇಕು ಅಂತ ನೀನು ಬರೆದಿರುವ ಕಥೆಯನ್ನು ನೀನೇನು ಬಲ್ಲೆ ಅಂದರೆ ಅದು ಆದದ್ದು ಸತ್ಯ ಅದು ಇದು ಭಾಳ ತಮಾಷೆ ಆಗತ್ತೆ ಒಂದು ಸಲ ಸತ್ಯ ಬರೆದಾಗ ಕೆಲವ್ರಿಗೆ ಇಷ್ಟ ಆಗೋಲ್ಲ ಅಂದರೆ ಬರೆದು ಸುಳ್ಳಿರಲಿಲ್ಲ ಅದು ನಿನಗೇನು ಗೊತ್ತು ಹುಡುಗ ನೀನು ಆ ಮುದುಕ ಹೇಳಿದಾನೆ ನೀನು ಬರೆದಿದೀಯಾ ಅಂತ ಕೋಪ ಅವರಿಗೆ ನನಗೆ ಆದದ್ದು ನಾನು ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ತೀನಿ ಭಾಳ ತಮಾಷೆ ಇರ್ತದೆ ಭಾಳ ವರ್ಷಗಳಿಂದೆ ಸುಮಾರು ಮೂವತ್ತು ವರ್ಷ ಹಿಂದೆ ಇರಬೇಕು ನಾನು ಈ ಸುಧಾ ಕ ಕತೆ ಬರೀತಾ ಇದ್ದೆ ಒಂದು ಯಾವುದೋ ವಿಷಯದ ಬಗ್ಗೆ ಒಂದು ಕತೆ ಬರೆದಾಗ ಯಾರೋ ಒಬ್ಬರಿಗೆ ಸ್ವಾಮಿಗಳಿಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿರ್ಬೇಕು ಅವಾಗ ಬಹಿಷ್ಕಾರ ಹಾಕ್ಬೇಕು ನನಗೆ ಅಂತ ಶುರು ಆಯಿತು ನನಗೆ ಬಹಿಷ್ಕಾರ ಹಾಕಬೇಕು ಅಂತ ಆ ಕತೆ ಹೆಸರು ಬಹಿಷ್ಕಾರ ಅಂತೆ ಬಂದು ಸುಧಾದಲ್ಲಿ ಬಂದಿದ್ದು ಆ ನಂತರ ಒಬ್ಬರು ಹೇಳಿ ಕಳಿಸಿದರು ನೀವು ಬಹಿಷ್ಕಾರ ಹಾಕ್ತೀವಿ ಹಾಗೆ ಹೇಗೆ ಅಂತ ನನಗೇನು ತೊಂದರೆ ಇಲ್ಲ ಹಾಕೋದಿದ್ರೆ ಹಾಕೋಬೋದು ಏನದ್ರ ಬಗ್ಗೆ ಚಿಂತೆ ಇಲ್ಲ ಅಂತ ಹೇಳಿದೆ ಒಂದು ದಿವಸ ಒಬ್ಬರು ಜೋರಾಗಿ ಹೆಗಲ್ ಮೇಲೆ ಶಲ್ಯ ಹಾಕ್ಕೊಂಡು ಕಾಲೇಜಿಗೆ ಬಂದರು ಈಗ ನನ್ನ ವಿದ್ಯಾರ್ಥಿನಿಯೊಬ್ಬರು ಇದ್ದಾರೆ ಆ ಟೈಮಲ್ಲಿ ಆ ಲೆಬರಾಟ್ರಿಯಲ್ಲಿ ಕೆಮಿಸ್ಟ್ರಿ ಲಾಬಲ್ ಕೂತ್ಕೊಂಡಿದ್ದೆ ಬಂದರು ಬಂದು ಗುರುರಾಜ್ ಕರ್ಜಿಗೆ ಅಂದರೆ ಯಾರು ಅಂತ ಕೇಳಿದರು ನಾನೇ ಅಂತ ಹೇಳಿದೆ ಪಾಪ ತುಂಬ ನಿರಾಶೆ ಆಗಿಬಿಡ್ತು ಅವ್ರಿಗೆ ಯಾಕಂದರೆ ನಾನು ಆವಾಗ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷ ಇರಬೇಕು ನನಗೆ ಅವ್ರು ಭಾಳ ವಯಸ್ಸಾದವನು ಇರಬೇಕು ಅಂದ್ಕೊಂಡಿದ್ರು ಅನಿಸುತ್ತೆ ಅಲ್ಲಲ್ಲ ಆ ಕತೆ ಬರೆದದ್ದು ಯಾರು ಅಂದರು ನಾನೇ ಬರೆದದ್ದು ಅಂದೆ ನೀನೇ ಬರೆದದ್ದ ಅಂದ್ಬಿಟ್ಟು ಯಾಕೆ ಬರಿಬೇಕಾಗೆ ನಮ್ಮ ಗುರುಗಳ ಬಗ್ಗೆ ಬರೆದಿದ್ದೀರಿ ನೀವು ಅಂದರು ನಾನು ನಿಮ್ಮ ಗುರುಗಳಂತೇಳಿ ಬರೆದಿದ್ದೀನಿ ಅದರೊಳಗೆ ಅಂದೆ ಮತ್ತು ಅವ್ರು ಹಂಗೆ ಇದೆಯಲ್ಲ ಅಂದರು ಮತ್ತು ಯಾಕೆ ಬೇಜಾರು ಮಾಡ್ಕೋತೀರಿ ಅಂದೆ ಅವ್ರು ಹಾಗೆ ಇದ್ದರೆ ಬೇಜಾರು ಮಾಡ್ಕೊಳ್ಳೋಕೆ ಕಾರಣ ಇಲ್ಲಲ್ಲ ಹೇಳಿದೆ ಅವ್ರು ಹಾಗೆ ಇದ್ದು ಕನ್ನಡಿ ಮುಂದೆ ನಿಂತ್ಕೊಂಡು ಏನು ಮುಖ ಹಾರಿ ಅಂದರೆ ಏನು ಮಾಡೋದು ಹಾಗೆ ಸತ್ಯ ಬರೆದಾಗ ತುಂಬ ಕೆಲವು ನೋವು ಆಗ್ಬಿಡುತ್ತೆ ಇವರು ಹೇಳೋದು ಆ ಕಥೆ ಬರೆದಿದೆಯಲ್ಲ ನೀನು ಲೇಖನದಲ್ಲಿ ನೀನು ಗೊತ್ತಿರುವಂಥ ವಿಷಯ ಅಲ್ಲ ಅದು ಸಣ್ಣ ಹುಡುಗ ನೀನು ಯಾರೋ ಹೇಳಿಕೊಟ್ಟಿದ್ದಾರೆ ಅದಕ್ಕೆ ಅವರು ಅವ್ರ ಮೇಲೆ ಬರೆಯೋದು ಆ ಮುದುಕನ ಕೆಲಸ ಈ ಕಥೆ ನೀನೇನು ಬಲ್ಲಿ ಆ ಮುದಿ ಕೃತ್ರಿಮಿ ಏನೂ ಅರಿಯೋದು ಹುಡುಗನನ್ನು ಅನುಚಿತ ಕಾರ್ಯಕ್ಕೆ ಉಪಯೋಗಿಸ್ಕೊಂಡಿದ್ದಾನೆ ಇವರು ಸಿಟ್ಟು ಅವ್ರ ಮೇಲೆ ನಿನಗೆ ಮಾತಿನ ಶಕ್ತಿ ಇದೆ ಎಂದು ಆತ ತಿಳಿದುಕೊಂಡು ನಿನಗೆ ಕ್ಷುದ್ರ ವಾರ್ತೆಗಳನ್ನು ಹೇಳಿದ ದೊಡ್ಡ ಮನುಷ್ಯ ಹೇಳುತ್ತಿದ್ದ ನಿನ್ನ ಮೈ ಉಬ್ಬಿ ಹೋಯಿತು ನೀನು ಲೇಖನಿಯನ್ನು ದುರುಪಯೋಗ ಮಾಡಿಕೊಂಡೆ ಎಂದು ಬರೀತಾರೆ ಲೇಖ ದುರುಪಯೋಗ ಮಾಡಿಕೊಂಡೆ ಅಂತ ಅದು ಬಹುಶಃ ಪಾತ್ರ ಇಂಗ್ಲೀಷಲ್ಲಿ ಹೇಳಿದ್ರೇನೋ ಇಟ್ ಬಿಕೇಮ್ ಪ್ರಾಸ್ಟಿಟ್ಯೂಷನ್ ಅಂತಂದರು ಅವರು ಅಂತ ಹೇಳ್ತಾರೆ ಲೇಖನ ಉಪಯೋಗಿಸ್ಕೊಂಡೆ ಅಂತ ಬರೆದ್ರಂತೆ ಅದಕ್ಕಾದಾಗ ಡಿ ವಿ ಜಿಗೆ ಮನಸ್ಸಿಗೆ ಭಾಳ ನೋವಾಯ್ತಂತೆ ಅವ್ರು ಬರೆದದ್ದು ನಿಜ ಅದನ್ನು ಲೇಖನ ಹೇಳ್ತಾರೆ ಮನಸ್ಸಿಗೆ ಬಹಳ ನೋವಾಗಿ ಗೋಪಾಲಯ್ಯಂಗರವರು ಹೇಳಿ ಕ್ಷಮೆ ಬೇಡಿದೆ ಅವ್ರು ಹೇಳಿದರು ನೀನು ನನ್ನ ಕೈ ಮೇಲೆ ಕೈ ಹಾಕಿ ಪ್ರಮಾಣ ಮಾಡಿಕೊಡು ಇನ್ನು ಮೇಲೆ ಎಂದೆಂದಿಗೂ ಇಂಥ ಕಾರ್ಯ ಮಾಡುವುದಿಲ್ಲ ಎಂದು ಅಂತ ಹೇಳಿದ್ರಂತೆ ನಾನು ಅಂದಿನಿಂದ ಮುಂದೆ ಬೇನಾಮಿ ಬರವಣಿಗೆ ಬರೆಯುವುದಿಲ್ಲವೆಂದು ಕ್ಷುದ್ರ ವಿಷಯಕ್ಕೆ ಕೈ ಹಚ್ಚುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದೆ ಗೋಪಾಲ ಅಯ್ಯಂಗಾರರು ಆಗ ನಗುಮುಖ ಮಾಡಿಕೊಂಡು ವಿಶ್ವಾಸದ ಮಾತುಗಳನ್ನು ಆಡಿದರು ತಿರುಗಾ ಆ ಹತ್ರ ಹೋಗೋದನ್ನು ಬಿಡು ಅವ್ರಿಗದೇ ಆತ ಮನಸ್ಸಿನಲ್ಲಿ ಏನೇನೋ ಅಸೂಯೆಗಳನ್ನು ಕ್ರೋಧಗಳನ್ನು ತುಂಬಿಕೊಂಡಿದ್ದಾನೆ ಅದನ್ನು ನಿನ್ನ ತಲೆಯಲ್ಲಿ ತುಂಬಲು ಕಾದಿರುತ್ತಾನೆ ಆತನ ಆಶಯ ನಿನಗೆ ಬೇಕಿಲ್ಲ ಈ ಕೇಳಿ ಎಷ್ಟು ಹಿರಿಯರಾದಂಥ ಒಬ್ಬ ಲೇಖಕರು ಕಿರಿನಾದ ಹುಡುಗನಿಗೆ ಬುದ್ಧಿ ಹೇಳೋ ಮಾತು ಆತನ ಆಶ್ರಯ ನಿನಗೆ ಬೇಕಿಲ್ಲ ಆತ ಕಾಸು ಕೊಡುವವನಲ್ಲ ಆತನಲ್ಲಿ ಹೆಚ್ಚಾದ ದ್ರೈವವೂ ದ್ರವ್ಯವೂ ಇಲ್ಲ ನಿನಗೇಕೆ ಆಶ್ರಯ ಸತ್ಯ ಒಂದನ್ನೇ ಆಶ್ರಯಿಸು ಹೇಳ್ಕೊಡು ಒಂದನ್ನೇ ಆಶ್ರಯಿಸು ನಿನ್ನ ಕಾಲ ಮೇಲೆ ನಿಂತುಕೋ ಭಗವಂತನ ಅನುಗ್ರಹ ನಿನ್ನೆಲ್ಲಿ ಸರ್ವದಾ ಇರುತ್ತದೆ ಅಂತ ಹೇಳಿದ್ಮೇಲೆ ಡಿ ವಿ ಜಿ ಹೇಳ್ತಾರೆ ನನ್ನ ಜೀವನದಲ್ಲಿ ಈ ಮೇಲಿನ ಘಟನೆ ಬಹು ಹೆಚ್ಚಿನ ಪರಿಣಾಮ ಉಂಟು ಮಾಡುತ್ತೆಂದು ನಾನು ಎಂದುಕೊಂಡಿದ್ದೇನೆ ಗೋಪಾಲಯ್ಯಂಗರಿಗೆ ಕೊಟ್ಟ ಭಾಷೆಯಿಂದ ಇದುವರೆಗೂ ನಾನು ಜಾರಿಲ್ಲವೆಂದು ತಿಳಿದುಕೊಂಡಿದ್ದೇನೆ ಇಲ್ಲಿ ಬರುತ್ತೆ ನೋಡಿ ಅಂದರೆ ಒಬ್ಬ ತರುಣನಾದಂಥ ಲೇಖಕನಿಗೆ ಹಿರಿಯರಾದಂಥವರು ಹೇಗೆ ಮಾರ್ಗದರ್ಶನ ಮಾಡಿಕೊಡ್ತಾಯಿದ್ರು ಅಂತ ಏನೋ ಒಂದು ಸ್ಫೂರ್ತಿಯಿಂದ ಉತ್ಸಾಹದಿಂದ ಆ ಪತ್ರಿಕಾ ದಿಗ್ಬಂಧನ ಬಂದಿತ್ತಲ್ಲ ಎಲ್ಲರೂ ಬರೆದ್ರು ನಾನು ಬರೀಬೇಕು ಅನ್ನಿಸ್ತು ಯಾರೋ ವಿಷಯಗಳನ್ನು ಕೊಟ್ಟರು ಜೋರಾಗಿ ಬರೆದು ಹಾಕಿದ್ದಾಯಿತು ಹಾಕಿ ಬೇನಾಮಿ ಹೆಸರು ಹಾಕಲಿಲ್ಲಲ್ಲ ಹೊಸೂರು ಮರಿಯಂದು ಬರೆದು ಪಬ್ಲಿಷ್ ಮಾಡಿದ್ದರು ಅದಕ್ಕಾತ ಹೇಳೋದು ನೀನು ಬರೆಯೋದು ತಪ್ಪದು ಕ್ಷುದ್ರ ವಿಷಯದ ಬಗ್ಗೆ ಬರೀಬಾರದು ಬರೆಯೋದೇ ಕರೆಕ್ಟು ಆಗಿದ್ದರೆ ಹೆಸರು ಹಾಕಬೇಕು ಹೆಸರು ಹಾಕ್ತದೆ ಹೋದರೆ ಹೇಳಿತನೇ ಆಗ್ತದೆ ಅಂತ ಹೇಳಿ ಹೇಳಿದ್ದನ್ನು ಕೊನೆಗೆ ಬರೀತಾರೆ ಇದುವರೆಗೂ ಆ ಕೊಟ್ಟ ಭಾಷೆಯಿಂದ ನಾನು ಇಲ್ಲ ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ಇದೊಂದು ಉಪಕಥೆ ವಿ ಪಿ ಮಾಧವರಾಯರ ಜ್ಞಾಪಕ ನನಗೆ ಬಂದಾಗ ಈ ಉಪಕಥೆ ಅನುಗೂಡಿ ಬರುತ್ತದೆ ಅಂತ ಮುಂದೆ ಕಡೆ ನೆನೆಸ್ಕೋತಾ ಇರೋದನ್ನು ಆ ಘಟನೆ ನನ್ನ ಜೀವನದಲ್ಲಿ ಪತ್ರಿಕಾವೃತ್ತಿಯಲ್ಲಿ ಎಷ್ಟೊಂದು ಲಾಭ ಆಯಿತು ಅಂದರೆ ಯಾರಾದರೂ ಬಂದು ಜರ್ನಲಿಸ್ಟ್ ಇರ್ತಾರೆ ಅವ್ರಿಗೆ ಬೇಕಾದಷ್ಟು ಐಡಿಯಾ ಕೊಡೋರು ಇರ್ತಾರೆ ದಿವಿಜ್ ಹೇಳ್ತಾರೆ ನನಗೆ ನೂರು ವಿಷಯ ಗೊತ್ತಾಗೋದು ನೂರು ಸಲ ಜನ ಬಂದು ಹೇಳೋರು ಇದ್ರ ಬಗ್ಗೆ ಬರೀರಿ ಬರೀರಿ ಅನ್ನೋರು ಆದರೆ ಒಂದೇ ಸಲ ಪೆನ್ ತೆಗೆದಾಗ ನಾನು ಗೋಪಾಲ ಹೆಂಗಾರ ನೆನಪು ಬರ್ತಿತ್ತು ತಕ್ಷಣ ಬರೀಬಾರ್ದು ವಿಷಯ ಸತ್ಯನೋ ಹೌದು ಅಲ್ವೋ ಅಂತ ಸತ್ಯ ಪರೀಕ್ಷಣೆಗೆ ಹೋಗುವಂಥ ಮನಸ್ಸು ಮಾಡಿದ್ದು ಗೋಪಾಲಯ್ಯಂಗಾರಕ್ರಿಯಿಂದಾಗಿ ಅಂತ ಅದಕ್ಕೆ ಹೇಳ್ತಾರೆ ಅವರ ಜೀವನಕ್ಕೆ ಒಂದು ಮಾರ್ಗದರ್ಶಿ ಆದಂಥ ಘಟನೆ ಇದು ಅಂತ